ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. SSLC ಸಮಾಜ ವಿಜ್ಞಾನ ಭಾಗ 1ರ 8ನೇ ಪಾಠ, ಗಾಂಧಿ ಯುಗ ಮತ್ತು ರಾಷ್ಟ್ರೀಯ ಹೋರಾಟ ಪಾಠದಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಬಹು ಆಯ್ಕೆ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ. ಮೊದಲ ಪ್ರಶ್ನೆ ಇತ್ತು, ಗಾಂಧೀಜಿ ಅವರು ಜನಿಸಿದ ಸ್ಥಳ. ಎ ಪೋರಬಂದರ, ಬಿ ಕಾತೆವಾಡ, ಸಿ ರಾಜಕೋಟ, ಡಿ ಸಬರಮತಿ. ಸರಿಯಾದ ಉತ್ತರ ಇತ್ತು ಎ ಪೋರಬಂದರ. ಪ್ರಶ್ನೆ ಎರಡು, ಗಾಂಧೀಜಿ ಅವರು ದಕ್ಷಿಣ ಆಫ್ರಿಕಾದಲ್ಲಿ ಮಾಡಿದ ಹೊಸ ಸಾಮಾಜಿಕ ಆವಿಷ್ಕಾರ ಅಂತ ಕೇಳಿದಾರ. ಎ ವರ್ಣಭೇದ ನೀತಿ, ಬಿ ಜನಾಂಗೀಯ ತಾರತಮ್ಯ, ಸಿ ಸತ್ಯಾಗ್ರಹ, ಡಿ ಅಹಿಂಸೆ. ಸರಿಯಾದ ಉತ್ತರ ಸತ್ಯಾಗ್ರಹ. ಪ್ರಶ್ನೆ ಮೂರು, ಗಾಂಧೀಜಿಯವರ ರಾಜಕೀಯ ಗುರು. ಎ ಬಾಲಗಂಗಾಧರ ತಿಲಕ, ಬಿ ಅರವಿಂದ ಘೋಷ್, ಸಿ ದಾದಾಬಾಯಿ ನವರೋಜಿ, ಡಿ ಗೋಪಾಲಕೃಷ್ಣ ಗೋಖಲೆ. ಸೊ ಗಾಂಧೀಜಿಯವರ ರಾಜಕೀಯ ಗುರು ಗೋಪಾಲಕೃಷ್ಣ ಗೋಖಲೆ. ಪ್ರಶ್ನೆ ನಾಲ್ಕು, ಹರಿಜನ ಮತ್ತು ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ತಮ್ಮ ಸಿದ್ಧಾಂತಗಳನ್ನು ಪ್ರತಿಪಾದಿಸಿದವರು. ಎ ಗಾಂಧೀಜಿ, ಬಿ ಅರವಿಂದ ಘೋಷ್, ಸಿ ಸುಭಾಷ್ ಚಂದ್ರ ಬೋಸ್, ಡಿ ಜವಾಹರ್ಲಾಲ್ ನೆಹರು. ಸೊ ಹರಿಜನ ಮತ್ತು ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ತಮ್ಮ ಸಿದ್ಧಾಂತಗಳನ್ನು ಪ್ರತಿಪಾದಿಸಿದವರೇ ಎ ಗಾಂಧೀಜಿ. ಪ್ರಶ್ನೆ ಐದು, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ವಿರೋಧಿಸಿ ನೈಟ್ಹುಡ್ ಪದವಿಯನ್ನು ಹಿಂತಿರುಗಿಸಿದವರು. ಎ ಗಾಂಧೀಜಿ, ಬಿ ರವೀಂದ್ರನಾಥ್ ಟಾಗೋರ್, ಸಿ ಸುಭಾಷ್ ಚಂದ್ರ ಬೋಸ್, ಡಿ ಜವಾಹರ್ಲಾಲ್ ನೆಹರು. ಸರಿಯಾದ ಉತ್ತರ ಬಿ ರವೀಂದ್ರನಾಥ್ ಟಾಗೋರ್. ಪ್ರಶ್ನೆ ಆರು, ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿಯವರು ಟರ್ಕಿಯ ಸುಲ್ತಾನನ ಪರವಾಗಿ ಭಾರತದಲ್ಲಿ ಆರಂಭಿಸಿದ ಚಳವಳಿ. ಎ ಅಸಹಕಾರ ಚಳವಳಿ, ಬಿ ಕ್ವಿಟ್ ಇಂಡಿಯಾ ಚಳವಳಿ, ಸಿ ಖಿಲಾಫತ್ ಚಳವಳಿ, ಡಿ ಕಾನೂನು ಭಂಗ ಚಳವಳಿ. ಆರರಲ್ಲಿ ಸರಿಯಾದ ಉತ್ತರ ಇರ್ತದೆ ಆಯ್ಕೆ ಸಿ ಖಿಲಾಫತ್ ಚಳವಳಿ. ಪ್ರಶ್ನೆ ಏಳು, ಅಸಹಕಾರ ಚಳವಳಿಯ ಪ್ರಮುಖ ಉದ್ದೇಶ. ಎ ಬ್ರಿಟಿಷ್ ಆಡಳಿತವನ್ನು ಸಂಪೂರ್ಣವಾಗಿ ವಿರೋಧಿಸುವುದು, ಬಿ ರೌಲತ್ ಕಾಯ್ದೆಯನ್ನು ವಿರೋಧಿಸುವುದು, ಸಿ ಭಾರತೀಯರಿಗೆ ವಿಶೇಷ ಸ್ಥಾನಮಾನ ದೊರಕಿಸೋದು, ಡಿ ಬ್ರಿಟಿಷರನ್ನು ಭಾರತದಿಂದ ಓಡಿಸೋದು. ಸರಿಯಾದ ಉತ್ತರ ಬ್ರಿಟಿಷ್ ಆಡಳಿತವನ್ನು ಸಂಪೂರ್ಣವಾಗಿ ವಿರೋಧಿಸೋದು. ಪ್ರಶ್ನೆ ಎಂಟು, ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಹಿಂತೆಗೆದುಕೊಳ್ಳಲು ಕಾರಣ. ಎ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಬಿ ಚೌರಿ ಚೌರಾ ಘಟನೆ, ಸಿ ಮೊದಲನೇ ಮಹಾಯುದ್ಧ, ಡಿ ಗಾಂಧೀಜಿ ಅಂಬೇಡ್ಕರ್ ನಡುವಿನ ಭಿನ್ನಾಭಿಪ್ರಾಯ. ಸರಿಯಾದ ಉತ್ತರ ಚೌರಿ ಚೌರಾ ಘಟನೆ. ಪ್ರಶ್ನೆ ಒಂಬತ್ತು, ಸೈಮನ್ ಕಮಿಷನ್ ವಿರೋಧಿಸಿ ಲಾಹೋರಿನಲ್ಲಿ ನಡೆದ ಹೋರಾಟದಲ್ಲಿ ಲಾಠಿ ಚಾರ್ಜ್ನಿಂದ ಪ್ರಾಣ ಕಳೆದುಕೊಂಡ ಸ್ವಾತಂತ್ರ್ಯ ಹೋರಾಟಗಾರ. ಎ ಮೋತಿಲಾಲ್ ನೆಹರು, ಬಿ ಸಿ ಆರ್ ದಾಸ್, ಸಿ ಲಾಲಾ ಲಜಪತ್ ರಾಯ್, ಡಿ ಬಾಲಗಂಗಾಧರ ತಿಲಕ. ಸರಿಯಾದ ಉತ್ತರ ಲಾಲಾ ಲಜಪತ್ ರಾಯ್. ಪ್ರಶ್ನೆ ಹತ್ತು, 1929ರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಪ್ರಮುಖ ಅಂಶ. ಎ ಮೋತಿಲಾಲ್ ನೆಹರು ಇದರ ಅಧ್ಯಕ್ಷರಾಗಿದ್ದರು, ಬಿ ಪೂರ್ಣ ಸ್ವರಾಜ್ಯ ನಿರ್ಣಯವನ್ನು ಅಂಗೀಕರಿಸಲಾಯಿತು, ಸಿ 1930 ಜನವರಿ 26ರಂದು ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಯಿತು, ಡಿ ಗಾಂಧೀಜಿಯವರನ್ನು ನಾಯಕರನ್ನಾಗಿ ನೇಮಿಸಲಾಯಿತು. ಸರಿಯಾದ ಉತ್ತರ ಪೂರ್ಣ ಸ್ವರಾಜ್ಯ ನಿರ್ಣಯವನ್ನು ಅಂಗೀಕರಿಸಲಾಯಿತು. ಪ್ರಶ್ನೆ ಹನ್ನೊಂದು, 1930 ಏಪ್ರಿಲ್ 6ರಂದು ಗಾಂಧೀಜಿಯವರು ಉಪ್ಪಿನ ಕಾನೂನನ್ನು ಮುರಿದು ಉಪ್ಪು ತಯಾರಿಸಿದ ಸ್ಥಳ. ಎ ಸಬರಮತಿ, ಬಿ ಸೂರತ್, ಸಿ ಅಹಮದಾಬಾದ್, ಡಿ ದಂಡಿ. ಸರಿಯಾದ ಉತ್ತರ ದಂಡಿ. ಅಂದರೆ ಈ ಗಾಂಧೀಜಿಯವರು 1930 ಏಪ್ರಿಲ್ 6ರಂದು ಉಪ್ಪಿನ ಕಾನೂನನ್ನು ಮುರಿತಾರೆ, ದಂಡಿ ಅಂತಕ್ಕಂಥ ಸ್ಥಳದಿಂದ ಉಪ್ಪನ್ನು ಅವರು ಏನು ಮಾಡ್ತಾರಪ್ಪ ಅಂದರೆ ತಯಾರಿಕೆಯನ್ನು ಮಾಡ್ತಾರೆ. ಮುಂದಿನ ಪ್ರಶ್ನೆ, 1932ರಲ್ಲಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ತಾತ್ವಿಕ ಭಿನ್ನಾಭಿಪ್ರಾಯ ಮೂಡಲು ಕಾರಣ. ಎ ಸರ್ಕಾರ ಮತೀಯ ಮಸೂದೆಯನ್ನ ಮಂಡಿಸಿದ್ದು, ಬಿ ಅಂಬೇಡ್ಕರ್ ಅವರಿಂದ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರದ ಪ್ರಸ್ತಾಪ, ಸಿ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರದ ಪ್ರಸ್ತಾಪಕ್ಕೆ ವಿರೋಧ, ಡಿ ಅಸ್ಪೃಶ್ಯರಿಗೆ ಚುನಾವಣೆಯಲ್ಲಿ ಭಾಗವಹಿಸಲು ನಿರಾಕರಣೆ. ಸರಿಯಾದ ಉತ್ತರ ಬರ್ತದೆ ಅಂಬೇಡ್ಕರ್ ಅವರಿಂದ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರದ ಪ್ರಸ್ತಾಪ ಬರ್ತದೆ. ಸೊ ಇದೇ ಅಂಶ ಏನಾಗ್ತದಪ್ಪ ಅಂದ್ರೆ 1932ನೇ ವರ್ಷದಲ್ಲಿ ಗಾಂಧೀಜಿ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಡುವೆ ತಾತ್ವಿಕವಾಗಿ ಭಿನ್ನಾಭಿಪ್ರಾಯವನ್ನು ಮೂಡಲಿಕ್ಕೆ ಕಾರಣ ಆಗ್ತದ. 13ನೇ ಪ್ರಶ್ನೆ, ಫಿಟ್ ಇಂಡಿಯಾ ಚಳವಳಿಯಲ್ಲಿ ಗಾಂಧೀಜಿಯವರು ಭಾರತೀಯರಿಗೆ ಈ ರೀತಿ ಕರೆ ನೀಡಿದರು. ಎ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಬಿ ಮಾಡು ಇಲ್ಲವೇ ಮಡಿ, ಸಿ ಸ್ವತಂತ್ರನನ್ನ ಜನ್ಮಸಿದ್ಧ ಹಕ್ಕು, ಡಿ ದೆಹಲಿ ಚಲೋ. ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದ ಅಂತಂದ್ರೆ ಮಾಡು ಇಲ್ಲವೇ ಮಡಿ. ಫಿಟ್ ಇಂಡಿಯಾ ಚಳವಳಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಏನ್ ಮಾಡ್ತಾರಪ್ಪ ಅಂದ್ರೆ ನಮ್ಮ ದೇಶದ ಎಲ್ಲಾ ಭಾರತೀಯ ವಾಸಿಗಳಿಗೆ, ಭಾರತದ ಜನರಿಗೆ
ಸೊ ಮಾಡು ಇಲ್ಲವೇ ಮಡಿ ಅಂತಕ್ಕಂಥದ್ದು ಏನು ಮಾಡ್ತಾರಪ್ಪ ಅಂದರೆ ಕರೆಯನ್ನ ಕೊಡ್ತಾರ. ಪ್ರಶ್ನೆ 14, ಇವರು ಕ್ವಿಟ್ ಇಂಡಿಯಾ ಚಳವಳಿಯ ಸಮಯದಲ್ಲಿ ಕಾಂಗ್ರೆಸ್ಸೇತರ ನಾಯಕರಾಗಿ ಹೊರಹೊಮ್ಮಿದರು. ಎ ಮೋತಿಲಾಲ್ ನೆಹರು, ಬಿ ಸಿಆರ್ ದಾಸ, ಸಿ ಲಾಲಾ ಲಜಪತ್ ರಾಯ, ಡಿ ಜಯಪ್ರಕಾಶ ನಾರಾಯಣ. ಇಲ್ಲಿ ಸರಿಯಾದ ಉತ್ತರ ಬರ್ತದೆ ಜಯಪ್ರಕಾಶ ನಾರಾಯಣ. ಅಂದರೆ ಈ ಜಯಪ್ರಕಾಶ್ ನಾರಾಯಣ್ ಅವರು ಕ್ವಿಟ್ ಇಂಡಿಯಾ ಚಳವಳಿಯ ಸಮಯದಲ್ಲಿ ಕಾಂಗ್ರೆಸ್ಸೇತರ ನಾಯಕರಾಗಿ ಅವರು ಏನು ಮಾಡ್ತಾರಪ್ಪ ಅಂದರೆ ಹೊರಹೊಮ್ಮುತ್ತಾರೆ. 15ನೇ ಪ್ರಶ್ನೆ, ಬುಡಕಟ್ಟು ಬಂಡಾಯಗಳಲ್ಲಿ ಇವರ ಹೋರಾಟವನ್ನು ಆದ್ಯ ಹೋರಾಟವೆಂದೇ ಗುರುತಿಸಲಾಗಿದೆ. ಎ ಸಂತಾಲರು, ಬಿ ಮುಂಡರು, ಸಿ ಹಲಗಲಿಯ ಬೇಡರು, ಡಿ ಕೋಲರು. ಸರಿಯಾದ ಉತ್ತರ ಸಂತಾಲರು. ಈ ಸಂತಾಲರು ಅವರು ಏನು ಮಾಡ್ತಾರಪ್ಪ ಅಂದರೆ ಇದು ಒಂದು ಬುಡಕಟ್ಟು ಜನಾಂಗ. ಇವರು ಕೂಡ ಏನು ಮಾಡ್ತಾರಪ್ಪ ಅಂದರೆ ಹೋರಾಟವನ್ನು ಆದ್ಯ ಹೋರಾಟ ಅಂತ ಈ ಸಂತಾಲರ ಹೋರಾಟವನ್ನು ಗುರುತನ್ನು ಮಾಡ್ತಾರೆ. 16ನೇ ಪ್ರಶ್ನೆ, ಸುಭಾಷ್ ಚಂದ್ರ ಬೋಸರ ಜನಪ್ರಿಯವಾದ ಹೆಸರು. ಎ ಬಾಪು, ಬಿ ನೇತಾಜಿ, ಸಿ ಭಾರತದ ಉಕ್ಕಿನ ಮನುಷ್ಯ, ಡಿ ಮಹಾತ್ಮ. ತಮ್ಮೆಲ್ಲರಿಗೂ ಗೊತ್ತಿದೆ ಗಾಂಧೀಜಿ ಅವರಿಗೆ ಮಹಾತ್ಮ ಅಂತಾರೆ, ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಅವರಿಗೆ ಭಾರತದ ಉಕ್ಕಿನ ಮನುಷ್ಯ ಅಂತಾರೆ, ಮಹಾತ್ಮ ಗಾಂಧೀಜಿ ಅವರಿಗೆ ಬಾಪು ಅಂತ ಕರೆದ್ರೆ ನೇತಾಜಿ ಅಂತ ಯಾರನ್ನ ಕರೀತಾರೆ? ಸುಭಾಷ್ ಚಂದ್ರ ಬೋಸ್ ಅವರಿಗೆ. 17ನೇ ಪ್ರಶ್ನೆ, ನನಗೆ ನೀವು ರಕ್ತ ಕೊಡಿ, ನಿಮಗೆ ನಾನು ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ ಎಂದು ಕರೆ ನೀಡಿದವರು. ಎ ಗಾಂಧೀಜಿ, ಬಿ ರವೀಂದ್ರನಾಥ್ ಟಾಗೋರ್, ಸಿ ಸುಭಾಷ್ ಚಂದ್ರ ಬೋಸ್, ಡಿ ಬಾಲಗಂಗಾಧರ ತಿಲಕ. ಸೊ ಇಲ್ಲಿ ಈ ಸುಭಾಷ್ ಚಂದ್ರ ಬೋಸ್ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ, ನನಗೆ ನೀವು ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡಲಿಕ್ಕೆ ಎಸ್ ಕಷ್ಟಪಡ್ತೀನಿ ಅಂತಕ್ಕಂತ ಮಾತನ್ನು ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಹೇಳ್ತಾರೆ. 18ನೇ ಪ್ರಶ್ನೆ, INA ಯ ಝಾನ್ಸಿ ರೆಜಿಮೆಂಟ್ ನ ನೇತೃತ್ವ ವಹಿಸಿದ್ದವರು. ಎ ಸರೋಜಿನಿ ನಾಯ್ಡು, ಬಿ ಇಂದಿರಾ ಗಾಂಧಿ, ಸಿ ಲಕ್ಷ್ಮೀ ಸಹಗಲ್, ಡಿ ಬಳ್ಳಾರಿ ಸಿದ್ದಮ್ಮ. ಸರಿಯಾದ ಉತ್ತರ ಲಕ್ಷ್ಮೀ ಸಹಗಲ್. ಈ ಲಕ್ಷ್ಮೀ ಸಹಗಲ್ ಏನ್ ಮಾಡ್ತಾಳಪ್ಪ ಅಂದ್ರೆ INA ಯ ಝಾನ್ಸಿ ರೆಜಿಮೆಂಟ್ ನ ನೇತೃತ್ವ ನಾಯಕತ್ವವನ್ನು ವಹಿಸಿಕೊಳ್ತಾಳೆ. 19ನೇ ಪ್ರಶ್ನೆ, ಮಹದ್ ಮತ್ತು ಕಾಲಾರಾಮ್ ಚಳವಳಿಗಳನ್ನ ರೂಪಿಸಿದವರು. ಇಲ್ಲಿ ಗಾಂಧೀಜಿ ಇದೆ, ಅಂಬೇಡ್ಕರ್, ಮೊಹಮ್ಮದ್ ಅಲಿ ಜಿನ್ನಾ, ಆಮೇಲೆ ಜವಾಹರ್ಲಾಲ್ ನೆಹರು. ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಮಹದ್ ಮತ್ತು ಕಾಲಾರಾಮ್ ಅಂತಕ್ಕಂಥ ಚಳವಳಿಗಳನ್ನ ಆರಂಭವನ್ನ ಮಾಡ್ತಾರೆ. ಪಾಠದ ಕಡೆ ಪ್ರಶ್ನೆ, ಆಲ್ರೆಡಿ ಉತ್ತರವನ್ನ ನಾನು ನಿಮ್ಗೆ ಹೇಳಿದ್ದೆ, ಭಾರತದ ಉಕ್ಕಿನ ಮನುಷ್ಯನೆಂದು ಪ್ರಸಿದ್ಧರಾಗಿದ್ದವರು. ಎ ದಾದಾಬಾಯಿ ನವರೋಜಿ, ಬಿ ಭಗತ್ ಸಿಂಗ್, ಸಿ ವಲ್ಲಭಭಾಯಿ ಪಟೇಲ್, ಡಿ ಜವಾಹರ್ಲಾಲ್ ನೆಹರು. ಸರಿಯಾದ ಉತ್ತರ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಆಲ್ರೆಡಿ ಈ ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳನ್ನ ಹಾಕಿದ್ದೀನಿ, ಅದನ್ನು ನೋಡಬೇಕಾದ್ರೆ ರಿವೈಸ್ ಸಿಲೆಬಸ್ SSLC ಸಮಾಜ ವಿಜ್ಞಾನ ಪ್ರಶ್ನೋತ್ತರ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. 10ನೇ ತರಗತಿಯ ಎಲ್ಲ ವಿಷಯಗಳಲ್ಲಿನೂ ಕೂಡ ನಾವು ಕ್ವಶನ್ ಆನ್ಸರ್ಗಳನ್ನ FASA ಕ್ವಶನ್ ಪೇಪರ್ಗಳನ್ನ ಪಾಸಿಂಗ್ ಪ್ಯಾಕೇಜ್ಗಳನ್ನ ಹಾಕಿದ್ದೀವಿ. ಅದರ ಪ್ಲೇಲಿಸ್ಟ್ ಲಿಂಕ್ ಅನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ, ಅವುಗಳನ್ನ ಚೆಕ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್.